ಸ್ನೇಹಿತರೆ, ಕನ್ನಡ ಚಿತ್ರರಂಗಕ್ಕೆ ಒಂದಾದ ಮೇಲೆ ಒಂದು ಆಘಾತ ಎದುರಾಗ್ತಾ ಇದ್ದು, ಈಗಾಗಲೇ ನಾವು ಹಲವಾರು ಕಲಾವಿದರನ್ನ ಕಳೆದುಕೊಂಡಿದ್ದೀವಿ. ಅದರಂತೆ ಇದೀಗ ಬಹುಭಾಷಾ ನಟಿ ಸುಮನ್ ರಂಗನಾಥ್ ಅವರಿಗೆ ದೊಡ್ಡ ಆಘಾತ ಎದುರಾಗಿದ್ದು, ಅವರ ತಾಯಿ ಜ್ಯೋತಿ 81 ವರ್ಷಕ್ಕೆ ನಿಧನರಾಗಿದ್ದಾರೆ. ಹೌದು, ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಜ್ಯೋತಿ ಅವರು ಜನವರಿ 21ರಂದು ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಗೆ ದಾಖಲಾಗಿದ್ರು. ಸುಮಾರು 1 ವರ್ಷದಿಂದ ಬೆನ್ನು ನೋವಿನ ಬಳಲ್ತಾ ಇದ್ದಂತಹ ಜ್ಯೋತಿ ಅವರು ಬೆಳಿಗ್ಗೆ 7:55ಕ್ಕೆ ಕಡಿಮೆ ರಕ್ತದ ಒತ್ತಡ ಹಾಗೂ ಉಸಿರಾಟದ ಸಮಸ್ಯೆಯಿಂದ ಇಹಲೋಕವನ್ನ ತ್ಯಜಿಸಿದ್ದಾರೆ. ಏಪ್ರಿಲ್ 19, 1970ರಲ್ಲಿ ರಂಗನಾಥ್ ಅವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿ ಜ್ಯೋತಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. 1994ರಲ್ಲಿ ನಿವೃತ್ತಿಯನ್ನ ಹೊಂದಿದ್ರು. ಲಯನ್ಸ್ ಆರ್ಗನೈಸೇಷನ್ ಲೇಡೀಸ್ ಕ್ವೀನ್ ಲಯನ್ಸ್ ಕ್ಲಬ್ನಲ್ಲಿ ಪ್ರೆಸಿಡೆಂಟ್ ಆಗಿದ್ದವರು ಜ್ಯೋತಿ. ಸುಮನ್ ರಂಗನಾಥ್ ಅವರು ಇನ್ನು 1979ರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ರು. ಈವರೆಗೂ ಕನ್ನಡ, ತಮಿಳು, ತೆಲುಗು, ಬಂಗಾಳಿ, ಭೋಜ್ಪುರಿ ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಅಲ್ಲದೆ ಕನ್ನಡದ ಹೆಸರಾಂತ ನಟರಾದ ಶಂಕರ್ ನಾಗ್, ವಿಷ್ಣುವರ್ಧನ್ ಅವರ ಜೊತೆಗೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ತಾಯಿಯ ಸಾವಿನ ದುಃಖವನ್ನ ತಡೆದುಕೊಳ್ಳುವ ಶಕ್ತಿ ಆ ದೇವರು ಸುಮನ್ ರಂಗನಾಥ್ ಅವರಿಗೆ ಕೊಡಲಿ ಅಂತ ತಪ್ಪದೇ ನಾವು ನೀವು ಆ ದೇವರಲ್ಲಿ ಕೇಳಿಕೊಳ್ಳೋಣ.